ಹಲೋ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಯಾವ ದಿನಗಳಲ್ಲಿ ಅಂಡೋತ್ಪತ್ತಿಯಾಗುತ್ತೆ ಮತ್ತು ಯಾವ ಒಂದು ಟೈಮಲ್ಲಿ ಅವರು ದಾಂಪತ್ಯ ಇಟ್ಕೊಂಡ್ರೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಈ ಚಾನಲಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನಾವು ಇರ್ರೆಗ್ಯುಲರ್ ಪೀರಿಯಡ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ರೆಗ್ಯುಲರ್ ಪೀರಿಯಡಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಪ್ರತಿ ತಿಂಗಳು ಒಂದು ಪರಿಪೂರ್ಣವಾಗಿ ಬೆಳೆದ ಅಂಡಾಣು ಅಂಡಾಶಯದಿಂದ ಬಿಡುಗಡೆಯಾಗುವಂಥದ್ದು. ಇಂಥವರಲ್ಲಿ ಓವುಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವುದರಲ್ಲಾಗಲಿ ಪ್ರೆಗ್ನೆನ್ಸಿಯಾಗುವುದರಲ್ಲಾಗಲಿ ಯಾವುದೇ ರೀತಿಯ ಸಮಸ್ಯೆಯಾಗುವುದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ 28 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮಗೆ ನೆಕ್ಸ್ಟ್ ಪೀರಿಯಡ್ ಆಗುವ ಎಕ್ಸಾಕ್ಟ್ 14 ಡೇಸ್ ಮುಂಚೆ ನಿಮ್ಮಲ್ಲಿ ಓವುಲೇಷನ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಪೀರಿಯಡ್ ಆದ 11 21 ದಿನದ ತನಕ ಒಂದು ದಿನ ಬಿಟ್ಟು ಒಂದು ದಿನ ದಾಂಪತ್ಯ ಇಟ್ಕೊಳ್ಬೇಕು. ಹೀಗೆ ಮಾಡುವುದರಿಂದ ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ರೆಗ್ಯುಲರ್ ಪೀರಿಯಡು 21-35 ದಿನಗಳಲ್ಲಿ ಆಗುವಂಥದ್ದು. ಇದು ರೆಗ್ಯುಲರ್ ಪೀರಿಯಡ್ನ ಡ್ಯುರೇಷನ್ ಆಗಿರುತ್ತೆ. ಇವಾಗ ನಾನು ಇರ್ರೆಗ್ಯುಲರ್ ಪೀರಿಯಡ್ ಬಗ್ಗೆ ಮಾತಾಡ್ತೀನಿ. ಇರ್ರೆಗ್ಯುಲರ್ ಪೀರಿಯಡನ್ನು ನಾನು ಎರಡು ಭಾಗವಾಗಿ ವಿಂಗಡಿಸ್ತೀನಿ. ಫಸ್ಟ್ ಆಫ್ ಆಲು, ಮೊದಲನೇ ಭಾಗದಲ್ಲಿ ಅವರಿಗೆ ಪೀರಿಯಡ್ ಆಗುತ್ತೆ, ಆದರೆ ಪೀರಿಯಡ್ ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಲೈಕ್ ಅಂಥವರಲ್ಲಿ 30 ಡೇಸಿಗೆ, 35 ಡೇಸಿಗೆ, 40 ಡೇಸಿಗೆ, 45 ಡೇಸಿಗೆ ಪೀರಿಯಡ್ ಆಗುವಂಥದ್ದು. ಈ ಥರ ಪೀರಿಯಡ್ ಅವರಲ್ಲಿ ಆಗೋದ್ರಿಂದ ಅವರಿಗೆ ಯಾವಾಗ ಅಂಡೋತ್ಪತ್ತಿ ಅಂದರೆ ಅಂಡಾಶಯದಿಂದ ಅಂಡಾಣು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದ್ರಲ್ಲಿ ಕಷ್ಟ ಆಗುತ್ತೆ, ಮತ್ತು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂಥವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಫ್ರೆಂಡ್ಸ್. ಮತ್ತು ನಾನು ಹೇಳಿದ ಈ ಒಂದು ಮೆಥಡು ನೀವು ಫಾಲೋ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ಸು ಕೂಡ ತುಂಬಾ ಹೈ ಇರುತ್ತೆ. ಇವಾಗ ನಾನು ಸೆಕೆಂಡ್ ಟೈಪ್ ಆಫ್ ಕ್ಯಾಟಗರಿ ಪೀಪಲಲ್ಲಿ ಯಾವ ರೀತಿ ಪೀರಿಯಡ್ ಆಗುತ್ತೆ ಅಂತ ಹೇಳಿದರೆ, ಅಂಥವರಲ್ಲಿ ಪೀರಿಯಡು 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ, ಇನ್ನು ಕೆಲವರಲ್ಲಿ ಅವಧಿಗೆ ಮುಂಚೆನೇ ಬರುವಂಥದ್ದು, ಇನ್ನು ಕೆಲವರಲ್ಲಿ ಪೀರಿಯಡ್ ಟೈಮಲ್ಲಿ ಹೆವಿ ಬ್ಲೀಡಿಂಗ್, ಕಂಟಿನ್ಯೂಸ್ ಬ್ಲೀಡಿಂಗ್, ಪೇನ್ಫುಲ್ ಬ್ಲೀಡಿಂಗ್, ಮತ್ತು ತುಂಬ ಹೊಟ್ಟೆ ನೋವು ಬರುವಂಥದ್ದು, ಇನ್ನು ಕೆಲವರಲ್ಲಿ ತಿಂಗಳಿಗೆ 2 ಟೈಮ್ ಬ್ಲೀಡಿಂಗ್ ಆಗುವಂಥದ್ದು ಅಂದರೆ ಪೀರಿಯಡ್ ಬರುವಂಥದ್ದು, ಮತ್ತು ಕೆಲವರಲ್ಲಿ 1 ದಿನ ಅಥವಾ 2 ದಿನ ಸ್ವಲ್ಪ ಸ್ವಲ್ಪ ಪೀರಿಯಡ್ ಅಂದರೆ ಬ್ಲೀಡ್ ಆಗುವಂಥದ್ದು, ಮತ್ತು ಇನ್ನು ಕೆಲವರಿಗೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಬ್ಲೀಡ್ ಆಗುವಂಥದ್ದು. ಈ ಥರ ಒಂದು ಕ್ಯಾಟಗರಿ ಪೀಪಲ್ಲು ದಯವಿಟ್ಟು ಡಾಕ್ಟರ್ನ ಕಾಣಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಈ ಥರ ಒಂದು ಪೀರಿಯಡ್ನಲ್ಲಿ ನಿಮಗೆ ತುಂಬಾ ವೇರಿಯೇಷನ್ ಕಾಣಲಿಕ್ಕೆ ಕೆಲವೊಂದು ಕಾರಣಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಆಫ್ ಆಲು ಸಿವಿಯರ್ PCOD, PCOS ಇದ್ದವರಿಗೆ ಇವೆರಡು ಒಂದೇ, ಬಟ್ ಇದರಲ್ಲಿ ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲ್ಸಾಗಿ ವಿಡಿಯೋ ಮಾಡಿದ್ದೇನೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಪ್ಲೀಸ್ ಚೆಕ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನು ಕೆಲವರಲ್ಲಿ ಥೈರಾಯ್ಡ್ ಇದ್ದವರಿಗೆ, ಫೈಬ್ರಾಯ್ಡ್ಸ್ ಇದ್ದವರಿಗೆ, ಎಂಡೋಮೆಟ್ರಿಯೋಸಿಸ್, ಯೂಟ್ರೈನ್ ಪಾಲಿಪ್ ಇದ್ದವರಿಗೆ, ಸ್ಟ್ರೆಸ್, ಮತ್ತು ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು, PID, ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್, ಪ್ರೊಲಾಕ್ಟಿನ್ ಹಾರ್ಮೋನ್ ಜಾಸ್ತಿ ಆಗುವಂಥದ್ದು, ಮತ್ತು ಅತಿಯಾದ ತೂಕ ಕಡಿಮೆ ಆಗುವಂಥದ್ದು, ಅತಿಯಾದ ಡಯೆಟ್, ಮತ್ತು ತುಂಬಾ ಕೆಲವರು ವ್ಯಾಯಾಮ ಮಾಡ್ತಾ ಇರ್ತಾರೆ, ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಕೂಡ ನಿಮಗೆ ಈ ಥರ ಚೇಂಜಸ್ ಆಗುವ ಸಾಧ್ಯತೆಯೇ ಇದೆ ಫ್ರೆಂಡ್ಸ್. ಇಂಥವರು ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನೀವು ಟ್ರೀಟ್ಮೆಂಟ್ ತಗೊಂಡಾದಮೇಲೆ ನೀವು ಕೂಡ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇದೆ ಫ್ರೆಂಡ್ಸ್. ಇವಾಗ ನಾನು ಯಾರಿಗೆಲ್ಲ ಪೀರಿಯಡ್ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಂಡುಬರುತ್ತೆ
ಅಂಥವರಿಗೆ ಯಾವಾಗ ಓವುಲೇಷನ್ ಆಗುತ್ತೆ ಮತ್ತು ಯಾವಾಗ ಅವರು ದಾಂಪತ್ಯ ಇಟ್ಕೊಂಡ್ರೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ ಅನ್ನೋದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನೀವು ಒಂದು ಕ್ಯಾಲೆಂಡರ್ ಅಥವಾ ನೋಟ್ಬುಕ್ಕಲ್ಲಿ ನಿಮಗೆ 6 ತಿಂಗಳಲ್ಲಿ ಯಾವಾಗ ಯಾವಾಗ ನಿಮಗೆ ಪೀರಿಯಡ್ ಡೇಟ್ ಬಂದಿತ್ತು ಅನ್ನೋದನ್ನು ನೀವು ನೋಟ್ ಮಾಡ್ಕೋಬೇಕು. ಅಂದರೆ ಕಳೆದ 6 ತಿಂಗಳಲ್ಲಿ ಯಾವ ಯಾವ ದಿನಗಳಲ್ಲಿ ಬಂದಿದ್ದೆ ಅನ್ನೋದನ್ನು ನೀವು ನೋಟ್ ಮಾಡ್ಕೋಬೇಕು. ಅದರಲ್ಲಿ ನೀವು ಯಾವುದು ಶಾರ್ಟೆಸ್ಟ್ ಸೈಕಲ್ಲು ಯಾವುದು ಲಾಂಗೆಸ್ಟ್ ಸೈಕಲ್ ಅನ್ನೋದನ್ನು ನೀವು ನೋಡ್ಕೋಬೇಕು. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್, ನಾನು ಇದು ಜಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಇವಾಗ ನಿಮಗೆ ಶಾರ್ಟೆಸ್ಟ್ ಸೈಕಲ್ ನಿಮಗೆ 25 ಡೇಸಿಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ಲಾಂಗೆಸ್ಟ್ ಸೈಕಲ್ ನಿಮಗೆ 45 ಡೇಸಿಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ಇವಾಗ ನೀವು ಶಾರ್ಟೆಸ್ಟ್ ಸೈಕಲನ್ನು ನೀವು 14 ಮೈನಸ್ ಮಾಡಬೇಕು. 25 - 14 ಮಾಡಿದ್ರೆ ನಿಮಗೆ 11 ಸಿಗುತ್ತೆ. ಲಾಂಗೆಸ್ಟ್ ಸೈಕಲಲ್ಲಿ 45 ಅಂತ ಹೇಳಿದೆ, ಅದನ್ನು 14 ಮೈನಸ್ ಮಾಡಿ ನಿಮಗೆ 31 ಸಿಗುತ್ತೆ. ಇವಾಗ ನಿಮಗೆ 2 ಡೇಟ್ ಸಿಕ್ತು, ಒಂದು 11 ಸಿಕ್ತು ಮತ್ತು ಇನ್ನೊಂದು 31 ಸಿಕ್ತು ನಿಮಗೆ ಇವಾಗ. ಹಾಗಾಗಿ ನಿಮಗೆ ಓವುಲೇಷನ್ನು 11-31 ದಿನದ ಒಳಗೆ ಯಾವಾಗ ಬೇಕಾದರೂ ಆಗಬಹುದು. ಸೊ ಹಾಗಾಗಿ ನೀವು ಈ ಒಂದು ದಿನದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ದಾಂಪತ್ಯ ಇಟ್ಕೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ಸು ತುಂಬಾ ಹೈ ಇದೆ ಫ್ರೆಂಡ್ಸ್. ಇದು ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ನೀವು ಕೂಡ ನಿಮಗೆ ಯಾವಾಗ ಯಾವಾಗ 6 ತಿಂಗಳಲ್ಲಿ ಪೀರಿಯಡ್ ಆಗಿದೆ ಅದನ್ನು ನೋಟ್ ಮಾಡ್ಕೋಬೇಕು. ಅದರಲ್ಲಿ ಯಾವುದು ಲಾಂಗೆಸ್ಟ್ ಸೈಕಲ್ಲು ಯಾವುದು ಶಾರ್ಟೆಸ್ಟ್ ಸೈಕಲ್ಲು ಅದನ್ನು ನೋಟ್ ಮಾಡಿ 14 ಮೈನಸ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಇದೆಲ್ಲ ಕಷ್ಟ ಅಂತ ಅನಿಸಿದರೆ ಇತ್ತೀಚಿನ ದಿನಗಳಲ್ಲಿ ಓವುಲೇಷನ್ ಕಿಟ್ಟನ್ನ ತುಂಬಾ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಡೀಟೇಲ್ಸಾಗಿ ನಾನು ವಿಡಿಯೋ ಮಾಡಿದ್ದೇನೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಇನ್ನೊಂದು ನೀವು ಸ್ಟೆಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು, ಅಂದರೆ ಓವುಲೇಷನ್ ಲಕ್ಷಣಗಳು ಅಂದರೆ ಅಂಡೋತ್ಪತ್ತಿಯ ಲಕ್ಷಣಗಳು, ಯಾವಾಗ ನಿಮ್ಮಲ್ಲಿ ಅಂಡೋತ್ಪತ್ತಿ ಆಗುತ್ತೆ ಯಾವೆಲ್ಲ ಲಕ್ಷಣಗಳು ಕಾಣ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಿಮ್ಮ ಪೀರಿಯಡ್ ಇನ್ನೂ ರೆಗ್ಯುಲರ್ ಆಗಲಿಕ್ಕೆ ಕೆಲವೊಂದು ಚೇಂಜಸ್ಸನ್ನು ಮನೆಯಲ್ಲೇ ನೀವು ಮಾಡ್ಕೋಬೋದು. ಲೈಕ್ ಹೆಲ್ತಿ ಡಯಟ್ ಫಾಲೋ ಮಾಡೋದಾಗಲಿ, ವೇಟ್ ರೆಡ್ಯೂಸ್ ಮಾಡೋದಾಗಲಿ, ಅಂಡರ್ ವೇಟ್ ಇದ್ದವರು ವೇಟ್ ಗೈನ್ ಮಾಡೋದಾಗಲಿ, ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಾಗಲಿ, ಮತ್ತು ನೀರನ್ನು ಚೆನ್ನಾಗಿ ಕುಡಿಬೇಕು, ಪ್ರಾಪರ್ ಎಕ್ಸಸೈಸ್ ಮಾಡೋದಾಗಲಿ, ಯೋಗ ಧ್ಯಾನ ಇವೆಲ್ಲವೂ ನೀವು ಅಳವಡಿಸ್ಕೋಬೇಕಾಗತ್ತೆ. ಕೊನೆಯಲ್ಲಿ ನಿಮಗೆ ಪೀರಿಯಡಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಇದ್ದರೂ ಕೂಡ ನೀವು ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬಟ್ ನೀವು ಯಾವಾಗ ನಿಮ್ಮಲ್ಲಿ ಓವುಲೇಷನ್ ಆಗುತ್ತೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಮತ್ತು ಇವಾಗ ನಾನು ಇನ್ನೊಂದು ಕ್ಯಾಟಗರಿ ಪೀಪಲ್ ಹೇಳಿದೆ ನೋಡಿ, PCOD, ಥೈರಾಯ್ಡು, ಅಂಥವರು ಕೂಡ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇದೆ. ಬಟ್ ಅವರು ಒಂದ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಟ್ರೀಟ್ಮೆಂಟ್ ಆದಮೇಲೆ ಅವರಿಗೂ ಕೂಡ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.